ಹಾಯ್ ಮಾಮೀಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರೌಡ್ ಟು ಬಿ ಎ ಮದರ್. ಅಮ್ಮ, ನಿಮ್ಮೆಲ್ಲರಿಗೂ ಒಂದು ಸಂದೇಹ ಇದ್ದೇ ಇರುತ್ತೆ, ಎದೆ ಹಾಲು ಕುಡಿಸೋ ತಾಯಿಯಂದಿರು ಮಜ್ಜಿಗೆ ಕುಡಿಬೋದಾ? ಯಾಕಂದರೆ ನಮ್ಮ ಕಡೆ ಒಂದು ಮಿತ್ ಅಂತಲೇ ಹೇಳ್ಬೋದು, ಎದೆ ಹಾಲು ಕುಡಿಸೋ ತಾಯಿಯಂದಿರು ಮಜ್ಜಿಗೆ ಏನಾದರೂ ಕುಡಿದ್ರೆ ಹಾಲು ಒಡೆಯುತ್ತೆ, ಮಗುಗೆ ಹಾಲು ಕುಡಿಸಿದ ನಂತರ ಮಗು ವಾಮಿಟ್ ಮಾಡಿಕೊಳ್ಳುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಆದರೆ ಅದು ಸರಿಯಲ್ಲ, ತಾಯಂದಿರು ಆರಾಮಾಗಿ ಮಜ್ಜಿಗೆನ ಕುಡಿಬೋದು. ಯಾಕೆ ಅಂತೆಲ್ಲ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಬಿಸಿಲು ತುಂಬಾ ಹೆಚ್ಚಾಗಿದೆ, ಇದರಿಂದ ನಮ್ಮ ಬಾಡಿ ತುಂಬಾ ಹೀಟ್ ಆಗುತ್ತೆ. ಸೊ ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಈ ಟೈಮಲ್ಲಿ ಮಜ್ಜಿಗೆ ಕುಡಿಯೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಆಗುತ್ತೆ. ನಾವು ಮಜ್ಜಿಗೆ ಕುಡಿಯೋದ್ರಿಂದ ಇದರಲ್ಲಿ ಕ್ಯಾಲ್ಶಿಯಂ ತುಂಬಾ ಹೆಚ್ಚಾಗಿ ಇರುತ್ತೆ. ಇದು ನಮಗೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ಹೇಳಿದ್ರೆ, ನಮಗೆ ಎದೆ ಹಾಲು ತುಂಬ ಹೆಚ್ಚಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ. ಬಾಣಂತಿಯರಿಗೆ ಎದೆ ಹಾಲು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಲಿಕ್ವಿಡ್ಸು ಒಂದು ಪೋರ್ಷನ್. ಸೊ ಇದನ್ನು ನಾವು ಆರಾಮಾಗಿ ತಗೊಬೋದು. ನೆಕ್ಸ್ಟ್, ಇದು ಡೈಜೆಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರುತ್ತೆ, ಅದೆಲ್ಲನೂ ಕ್ಲಿಯರ್ ಆಗ್ತಾ ಇರುತ್ತೆ. ಬಾಡಿ ಹೀಟಿಂದ ತುಂಬಾ ತೊಂದರೆನೂ ಆಗ್ತಾ ಇರುತ್ತೆ, ಇದೆಲ್ಲನೂ ಸರಿಯಾಗುತ್ತೆ. ಸೊ ಆರಾಮಾಗಿ ನೀವು ಮಜ್ಜಿಗೆ ಕುಡಿಬೋದು. ಯಾವ ಟೈಮಲ್ಲಿ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ ನಂತರ ನೀವು ಒಂದು ಲೋಟ ಮಜ್ಜಿಗೆನ ಕುಡಿಬೋದು, ಇಲ್ಲಾಂದರೆ ಮಧ್ಯಾಹ್ನದ ಟೈಮಲ್ಲೂ ಆರಾಮಾಗಿ ನೀವು ತಗೋಬೋದು. ನೈಟ್ ಟೈಮಲ್ಲಿ ಮಜ್ಜಿಗೆ ಕುಡಿಯೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ, ಮಜ್ಜಿಗೆ ತುಂಬ ತಣ್ಣಗಿರಬೇಕು ಅಂತೆಲ್ಲ ಹೇಳಿ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಕೊಳ್ಳೋದು ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ರೆ ಸ್ವಲ್ಪ ಹೊತ್ತು ತೆಗೆದು ಹೊರಗಡೆ ಇಟ್ಟು ಆಮೇಲೆ ನೀವು ಕುಡಿಬೋದು. ಮತ್ತು ಆದಷ್ಟು ಫ್ರೆಶ್ ಆಗಿರೋ ಮಜ್ಜಿಗೆನ ಕುಡಿಯೋದು ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮುಂದೆ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.